ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ನಮಸ್ಕಾರ ಸ್ನೇಹಿತರೆ ಕಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮಿತ್ರ ವಿಜಯೇಂದ್ರಮ್ಮ ಮಹಿಷಿ ಕಾಸಿಕ್ ಸಂಸ್ಥೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಭಾಷಾಂತರ ವ್ಯಕ್ತಿತ್ವ ಬೆಳವಣಿಗೆ ಸಂಕ್ಷಿಪ್ತ ಬರಹ ಇತ್ಯಾದಿ ವಿಷಯಗಳನ್ನ ಬೋಧನೆ ಮಾಡ್ತಾಯಿದ್ದೀನಿ ಇವತ್ತಿನ ಕ್ಲಾಸಿನಲ್ಲಿ ಒಂದು ಭಾಷೆಗೆ ಭಾಷಾಂತರಕ್ಕೆ ವಾಕ್ಯ ರಚನೆಗೆ ಬೇಕಾಗುವ ಒಕ್ಯಾಬ್ಬರಿಗೆ ಪದ ಸಂಪತ್ತನ್ನು ಹೆಚ್ಚಿಗೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಬರೀ ಹೆಚ್ಚಿಗೆ ಮಾಡಿಕೊಳ್ಳೋದ್ರಲ್ಲ ಒಂದು ವಿಶಿಷ್ಟ ರೀತಿಯಲ್ಲಿ ಆಸಕ್ತಿಮಯ ರೀತಿಯಲ್ಲಿ ಹೆಚ್ಚಿಗೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಹೊಸ ತರಹದ ಪದಗಳನ್ನ ಕಲಿಯೋಣ ಹೋಮೋನಿಮ್ಸ್ ಸಮಾನ ರೂಪದ ಪದಗಳು ಓಕೆ ಮಾಡಿರಿ ಫ್ರೆಂಡ್ಸ್ ಹೋಮೋನಿಮ್ಸ್ ಸಮಾನ ರೂಪದ ಪದಗಳು ಏನಿದೆ ಸಮಾನ ರೂಪ ಸ್ಪೆಲಿಂಗ್ ಸೇಮ್ ಇರುತ್ತೆ ಪ್ರೊನೌನ್ಸೇಷನ್ ಸೇಮ್ ಇರುತ್ತೆ ಅರ್ಥ ಬೇರೆ ಬೇರೆ ಇರುತ್ತೆ ಓಕೆ ಮೈ ಡಿಯರ್ ಫ್ರೆಂಡ್ಸ್ ಫಾರ್ ಎಕ್ಸಾಂಪಲ್ ಲೆಟ್ಸ್ ಟೇಕ್ ದ ದಫಿನೇಷನ್ ದ ವರ್ಡ್ಸ್ ದ್ಯಾಟ್ ಶೇರ್ ದ ಸೇಮ್ ಸ್ಪೆಲಿಂಗ್ ಆ್ಯಂಡ್ ಸೌಂಡ್ ಸ್ಪೆಲಿಂಗ್ ಮತ್ತು ಸೌಂಡ್ ಉಚ್ಚಾರ ಒಂದೇ ಇರುವಂಥದ್ದು ಬಟ್ ಹ್ಯಾವ್ ಡಿಫ್ರೆಂಟ್ ಮೀನಿಂಗ್ ಬೇರೆ ಬೇರೆ ಅರ್ಥಗಳನ್ನು ಹೊಂದಿರುವಂತಹ ಪದಗಳಿಗೆ ಹೋಮೋ ನಿಮ್ಸ್ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಸಮಾನ ರೂಪದ ಪದಗಳು ಅಂತ ಹೇಳ್ತೀವಿ ಓಕೆ ಕನ್ನಡದಲ್ಲಿ ಈ ರೀತಿ ಡೆಫಿನೇಷನ್ ಇರುತ್ತೆ ಯಾವ ಇಂಗ್ಲೀಷ್ ಪದಗಳು ಒಂದೇ ಕಾಗುಣಿತ ಮತ್ತು ಉಚ್ಚಾರವನ್ನು ಹೊಂದಿದ್ದು ಬೇರೆ ಬೇರೆ ಅರ್ಥಗಳನ್ನು ಹೊಂದಿರ್ತವೆಯೋ ಅಂಥ ಪದಗಳಿಗೆ ಸಮಾನ ರೂಪ ರೂಪ ಅಂದರೆ ಸ್ಪೆಲಿಂಗ್ ಮೈ ಫ್ರೆಂಡ್ಸ್ ಅಂಥವ್ಳಿಗೆ ಹೋಮೋನಿಮ್ಸ್ ಅಂತ ಹೇಳ್ತೀವಿ ಓಕೆ ಸೊ ಇವುಗಳು ಸಹಿತ ಸರಿಯಾಗಿ ಅಭ್ಯಾಸ ಮಾಡದೇ ಇದ್ದರೆ ಗೊಂದಲವನ್ನು ನೀಡುವಂಥದ್ದು ಯಾವ ಪದವನ್ನು ಯಾವ ಸಂದರ್ಭದಲ್ಲಿ ಬಳಕೆ ಮಾಡಬೇಕು ಆ ಪ್ರಾವೀಣ್ಯತೆಯನ್ನು ನಾವು ಹೊಂದಬೇಕು ನಿಮ್ಗೆ ತಿಳಿದಂಗೆ ಅರ್ಥ ಪರೀಕ್ಷೆಗಳಲ್ಲಿ ಇದರ ಆಧಾರಿತವಾಗಿ ಸಾಕಷ್ಟು ಪ್ರಶ್ನೆಗಳು ಬರ್ತವೆ ಇದನ್ನು ಅರ್ಥ ಮಾಡಿಕೊಂಡೆ ಟ್ರಾನ್ಸ್ಲೇಷನ್ ಪ್ರಿಶಿ ರೈಟಿಂಗ್ ಕಾಂಪಿನೇಷನ್ ಸ್ಪೋಕನ್ ಇಂಗ್ಲೀಷ್ ಇಂಟ್ರೂ ಇಂಗ್ಲೀಷ್ ರೈಟಿಂಗ್ ಇಂಗ್ಲೀಷ್ ಎಲ್ಲದರಲ್ಲೂ ನಾವು ಪ್ರಭುತ್ವವನ್ನು ಸಾಧಿಸಬಹುದು ಫಾರ್ ಎಕ್ಸಾಂಪಲ್ ಇದು ನೋಡಿ ಆರ್ ಐ ಜಿ ಎಚ್ ಟಿ ರೈಟ್ ಆರ್ ಐ ಜಿ ಎಚ್ ಟಿ ರೈಟ್ ಆರ್ ಐ ಜಿ ಎಚ್ ಟಿ ರೈಟ್ ಮೂರೂ ಒಂದೇ ಥರ ಸ್ಪೇಲಿಂಗು ಮತ್ತು ಉಚ್ಚಾರ ಆದರೆ ಅರ್ಥ ಒಂದು ರೈಟ್ ಅಂದರೆ ಸರಿ ಯುವರ್ ಆನ್ಸರ್ ಈಸ್ ರೈಟ್ ರೈಟ್ ಬಲಗಡೆ ಐ ಆಮ್ ಸಿಟ್ಟಿಂಗ್ ರೈಟ್ ಟು ಹಿಮ್ ನಾನು ಅವನ ಬಲಗಡೆ ಕೂತ್ಕೊಂಡಿದ್ದೀನಿ ರೈಟ್ ಅಂದರೆ ಹಕ್ಕು ಎವ್ರಿ ಚೈಲ್ಡ್ ಹ್ಯಾಸ್ ರೈಟ್ ಟು ಎಜುಕೇಷನ್ ಒಂದೇ ಸ್ಪೇಲಿಂಗು ಒಂದೇ ಉಚ್ಚಾರ ಅರ್ಥ ಬೇರೆ ಬೇರೆ ಇನ್ನೊಂದು ಉದಾಹರಣೆ ಬಿಯರ್ ಮತ್ತೆ ಬಿಯರ್ ಒಂದು ಬೇರ್ ಅಂದರೆ ಸಹಿಸು ತಾಳಿಕೊಳ್ಳು ಇನ್ನೊಂದು ಬೇರ್ ಅಂದರೆ ಕರಡಿ ಅದೊಂದು ಪ್ರಾಣಿ ಓಕೆ ಇದರವಲ್ಲೇ ಒಂದು ಹೇಳ್ತಾರೆ ಇದನ್ನ ಇನ್ನು ಕ್ಲಿಯರ್ ಆಗಿ ಸ್ವಚ್ಛಂದವಾಗಿ ನಿಮ್ಗೆ ಅರ್ಥ ಮಾಡಲಿಕ್ಕೆ ಒಂದು ಸೆಂಟೆನ್ಸ್ ಐ ಕಾಂಟ್ ಬಿಯರ್ ದ ವೇಟ್ ಆಫ್ ಎ ಬಿಯರ್ ಅಂದರೆ ನಾನು ಕರಡಿಯ ತೂಕವನ್ನು ಸಹಿಸಲಾರೆ ನೋಡಿ ಬಿಯರ್ ಸೇಮ್ ಅದೇ ಪದವನ್ನು ಎರಡು ಸಾರಿ ಉಪಯೋಗ ಮಾಡಿದ್ದಾರೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಈ ರೀತಿ ನಾವು ಅರ್ಥ ಮಾಡಿಕೊಂಡ್ರೆ ಇಂಟ್ರೆಸ್ಟ್ ನಮಗೆ ಆಸಕ್ತಿ ಬರುತ್ತೆ ಓಕೆ ನಾನು ಹೆಚ್ಚಿಗೆ ಪದಗಳನ್ನು ಸಹಿತ ಕಲಿಬೋದು ಈಗ ಇದರ ಆಧಾರಿತವಾಗಿ ಕೆಲವೊಂದು ಉದಾಹರಣೆಗಳನ್ನ ವಾಕ್ಯದ ಉದಾಹರಣೆಗಳನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ ಸೊ ಲೆಟ್ಸ್ ಗೆಟ್ ಇನ್ ಟು ದ ಎಕ್ಸಾಂಪಲ್ಸ್ ವಿತ್ ಸೆಂಟೆನ್ಸಸ್ ದ ಫಸ್ಟ್ ಇಸ್ ಅಗಸ್ಟ್ ನೋಡಿ ಎ ಯು ಜಿ ಯು ಎಸ್ ಟಿ ಅಗಸ್ಟ್ ನಮ್ಗೆ ಗೊತ್ತಿರೋದು ಒಂದೇ ಬಹುತೇಕವಾಗಿ ಒಂದು ವರ್ಷದ ಎಂಟನೆಯ ತಿಂಗಳು ಆದರೆ ಇನ್ನೊಂದು ಆಗಸ್ಟ್ ಅಂದರೆ ಸ್ನೇಹಿತರೆ ಮ್ಯಾಜಿಸ್ಟಿಕ್ ಆರ್ ಇಂಪೋಸಿಂಗ್ ಕನ್ನಡದಲ್ಲಿ ಭವ್ಯ ಘನತೆ ಉಳ್ಳ ಘನವುಳ್ಳ ಪ್ರಭಾವಶಾಲಿ ಅಂತ ಆಗುತ್ತೆ ಓಕೆ ಉದಾಹರಣೆ ನೋಡ್ಕೊಳ್ಳಿ ಇಂಡಿಪೆಂಡೆನ್ಸ್ ಡೇ ಇಸ್ ಸೆಲೆಬ್ರೇಟೆಡ್ ಆನ್ ಆಗಸ್ಟ್ ಫಿಫ್ಟೀನ್ತ್ ಆಗಸ್ಟ್ ಫಿಫ್ಟೀಂತ್ ನಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುವುದು ಈ ಆಗಸ್ಟ್ ಯಾವುದಿದೆ ತಿಂಗಳು ಇನ್ನ ಹಿ ವಾಸ್ ಪ್ರೊಬಿ ದ ಮೋಸ್ಟ್ ಆಗಸ್ಟ್ ಫಿಗರ್ ಇನ್ ದ ಆರ್ಗನೈಸೇಷನ್ ಆ ಸಂಸ್ಥೆಯಲ್ಲಿ ಅವರು ಘನವುಳ್ಳ ಘನತೆಯುಳ್ಳ ಅಥವಾ ಪ್ರಭಾವಶಾಲಿಯ ವ್ಯಕ್ತಿಯಾಗಿದ್ದರು ಅಂತ ಓಕೆ ಒಂದೇ ಆಗಸ್ಟು ಆದರೆ ಬೇರೆ ಬೇರೆ ಅರ್ಥಗಳು ಸಾಂದರ್ಭಿಕವಾಗಿ ಉಪಯೋಗ ಮಾಡಬೇಕು ಸ್ನೇಹಿತರೆ ಎಸ್ ಲೆಟ್ಸ್ ಮೂವ್ ಅಂಟು ನೆಕ್ಸ್ಟ್ ಎಕ್ಸಾಂಪಲ್ ಬಿ ಬಿಒ ಡಬ್ಲ್ಯೂ ಬೋ ಇದಕ್ಕೂ ಸರಿ ನಾಲ್ಕು ಅರ್ಥ ಡಬ್ಲ್ಯೂ ಬಿ ಬಿಒ ಡಬ್ಲ್ಯೂ ಬೋ ಒಂದು ಬೋ ಅಂದರೆ ಎ ಡಿವೈಸ್ ಫಾರ್ ಶೂಟಿಂಗ್ ದ ಆ್ಯರೋಸ್ ನಿಮ್ಗೆ ಗೊತ್ತಿದೆ ವೆರಿ ಸಿಂಪಲ್ ಬಿಲ್ಲು ಓಕೆ ಬಾಣದ ಜೊತೆ ಉಪಯೋಗ ಮಾಡುವಂಥದ್ದು ಎರಡನದು ಬೋ ಅಂದರೆ ಬ್ಯಾಂಡ್ ಇನ್ ಗ್ರೀಟಿಂಗ್ ಎ ಪರ್ಸನ್ ನಮಿಸು ತಲೆ ಬಾಗಿಸು ನಮಸ್ಕಾರ ತನ್ನ ಹಿರಿಯರಿಗೆ ತಲೆ ಬಾಗಿಸಿದಾಗ ಅದೂ ಸಹಿತ ಬೋ ಆಗುತ್ತೆ ಇನ್ನೊಂದು ಬೋ ಅಂದರೆ ಎ ಪುಡ್ ನಾಟ್ ಫ ಅಂದರೆ ಗೊಂಡೆ ಅಲಂಕಾರದ ಪಟ್ಟಿ ಓಕೆ ವಿಶೇಷವಾಗಿ ಮಹಿಳೆಯರು ಉಪಯೋಗ ಮಾಡುವಂಥದ್ದು ಕೂದಲಿನಲ್ಲಿ ಅದಕ್ಕೂ ಗೊಂಡೆ ಅದಕ್ಕೂ ಸಹಿತ ಬೋ ಅಂತ ಹೇಳ್ತೀವಿ ಇನ್ನೊಂದು ಬೋ ಅಂತಂದರೆ ದ ಫ್ರಂಟ್ ಎಂಡ್ ಆಫ್ ಎ ಶಿಪ್ ಒಂದು ಹಡಗಿನ ಮುಂದಿನ ಭಾಗಕ್ಕೂ ಬೋ ಅಂತ ಹೇಳ್ತೀವಿ ಓಕೆ ನೋಡಿ ಒಂದೇ ಪದಕ್ಕೆ ನಾಲ್ಕು ಅರ್ಥಗಳು ಓಕೆ ಆರಾಮ್ಸೆ ತಿಳ್ಕೊಳ್ಳೋಣ ಅದಕ್ಕೆ ವಾಕ್ಯವನ್ನು ನಿಮ್ಗೆ ಸಹಿತ ಕೊಟ್ಟಿದ್ದೀನಿ ಓಕೆ ನೆಕ್ಸ್ಟ್ ಸೆಂಟ್ ಪೇಜ್ನಲ್ಲಿ ನಿಮಗೆ ಅದ್ರ ಬಗ್ಗೆ ವಾಕ್ಯಗಳನ್ನು ತೋರಿಸ್ತಾ ಇದ್ದೀನಿ ಅರ್ಜುನ ಅಟ್ಯಾಚ್ಡ್ ಆ್ಯಂಡ್ ಅರೋ ಟು ಹೀಸ್ ಬೋ ನೋಡಿ ಅವನು ತನ್ನ ಧನುಸಿಗೆ ಬಿಲ್ಲನ್ನು ಸೇರಿಸಿದ ಅಂತ ಅರ್ಥ ರೈಟ್ ಇನ್ನ ಹೀ ಬೋರ್ಡ್ ರಿಸ್ಪೆಕ್ಟ್ಫುಲಿ ಟು ದ ಓಲ್ಡ್ ಮ್ಯಾನ್ ಹಿರಿಯರಿಗೆ ಓಕೆ ಅವನು ಗೌರವಯುತವಾಗಿ ತಲೆಯನ್ನು ಬಾಗಿಸಿದ ಶಿ ಟೈಡ್ ದ ರಿಬ್ಬನ್ ಇನ್ ಟು ಎಬೋ ಓ ಆ ಮಹಿಳೆ ಅವಳು ಓಕೆ ಆ ರಿಬ್ಬನನ್ನು ಅದು ಒಂದು ಥರ ಅಲಂಕಾರದ ಪಟ್ಟಿ ಅದನ್ನು ಬೋ ಆಗಿ ಕಟ್ಟಿದಳು ಅಂತ ಅರ್ಥ ದ ಕಲರ್ ಆಫ್ ದ ಬೋ ಆಫ್ ದ್ಯಾಟ್ ಶಿಪ್ ಈಸ್ ವೈಟ್ ಇಡೀ ಶಿಪ್ ಬೇರೆ ಕಲರ್ ಇದೆ ಆದರೆ ಅದರ ಮುಂದಿನ ಪಾತ್ರ ಮಾತ್ರ ಓಕೆ ಬಿಳಿ ಬಿಳಿಯಾಗಿದೆ ಹಿಂಗೆ ಒಂದೇ ಬೋ ಸ್ನೇಹಿತರೆ ಓಕೆ ಇಟ್ ಈಸ್ ಯೂಸ್ಡ್ ಇನ್ ಡಿಫ್ರೆಂಟ್ ಡಿಫ್ರೆಂಟ್ ಮೀನಿಂಗ್ಸ್ ಬಿ ಡಬ್ಲ್ಯೂ ಬಿ ಓಡಬ್ಲ್ಯೂ ಬಿ ಡಬ್ಲ್ಯೂ ಆ್ಯಂಡ್ ಬಿ ಡಬ್ಲ್ಯೂ ಓಕೆ ಸೊ ದಿಸ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಹೋಮೋನಿಮ್ಸ್ ಇದಾದ ಮೇಲೆ ಕ್ಲಾಸ್ ಒನ್ ಎ ಕ್ಲಾಸ್ ಅಂದರೆ ಡಿವಿಜನ್ ಆಫ್ ಪೀಪಲ್ಸ್ ವಿದ್ಯಾರ್ಥಿಗಳು ಕೂತ್ಕೊಳ್ಳುವಂತಹ ತರಗತಿ ಮತ್ತು ವರ್ಗ ನಮ್ಗೆ ಗೊತ್ತಿರುವಂಥದ್ದು ಈಜ್ ಇನ್ ಫಸ್ಟ್ ಕ್ಲಾಸ್ ಈಜ್ ಇನ್ ಸೆಕೆಂಡ್ ಕ್ಲಾಸ್ ಎಟ್ಸೆಟ್ರಾ ಇನ್ನೊಂದು ಕ್ಲಾಸ್ ಅಂದರೆ ಸ್ನೇಹಿತರೆ ಡಿಫ್ರೆಂಟ್ ರ್ಯಾಂಕ್ ಆಫ್ ಸೊಸೈಟಿ ಆರ್ ಸ್ಟೇಟಸ್ ಅಂದರೆ ದರ್ಜೆ ಅಂತಸ್ತು ಶ್ರೇಣಿ ರೈಟ್ ಅದಾದಮೇಲೆ ಇನ್ನೊಂದು ಕ್ಲಾಸ್ ಅಂದರೆ ಗ್ರೂಪ್ ಆಫ್ ಹ್ಯಾವಿಂಗ್ ಕಾಮನ್ ಕ್ವಾಲಿಟೀಸ್ ಅಂದರೆ ಜಾತಿ ಅಥವಾ ಪ್ರಭೇದಕ್ಕೂ ಸಹಿತ ಕ್ಲಾಸ್ ಅಂತ ಹೇಳ್ತೀವಿ ಸೊ ಒಂದೇ ಕ್ಲಾಸ್ ಸೇಮ್ ಸ್ಪೇಲಿಂಗ್ ಸೇಮ್ ಉಚ್ಚಾರ ಆದರೆ ಅರ್ಥ ಬೇರೆ ಬೇರೆ ಇದರ ಆಧಾರಿತವಾಗಿ ಕೆಲವೊಂದು ವಾಕ್ಯಗಳನ್ನ ಅರ್ಥ ಮಾಡ್ಕೊಳ್ಳೋಣ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂಡರ್ ಟೆನ್ ಪ್ಲಸ್ ಟು ಸಿಸ್ಟಿಮ್ ಹತ್ತು ಪ್ಲಸ್ ಎರಡು ಪದ್ಧತಿಯಲ್ಲಿ ಸ್ಟೂಡೆಂಟ್ಸ್ ಸ್ಟಡಿ ಇನ್ ದ ಸ್ಕೂಲ್ ಅಪ್ ಟು ಟ್ವೆಲ್ತ್ ಕ್ಲಾಸ್ ಹನ್ನೆರಡನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ಟೆನ್ ಪ್ಲಸ್ ಟು ವ್ಯವಸ್ಥೆಯಲ್ಲಿ ಕಲಿತಾರೆ ಅಂತ ಇಲ್ಲಿ ಕ್ಲಾಸ್ ಅಂದರೆ ಏನು ತರಗತಿ ಇನ್ನು ರೈಲ್ವೆ ಜರ್ನಿ ಇನ್ ದ ಫಸ್ಟ್ ಕ್ಲಾಸ್ ಈಸ್ ಕ್ವೈಟ್ ಕಂಫರ್ಟಬಲ್ ಓಕೆ ಮೊದಲ ಶ್ರೇಣಿಯಲ್ಲಿಯ ರೈಲ್ವೆ ಪ್ರಯಾಣ ಆರಾಮದಾಯಕವಾದದು ಹೌದಾ ಸ್ನೇಹಿತರೆ ಇನ್ನ ಕ್ಯಾಟ್ಸ್ ಅಂಡ್ ಟೈಗರ್ಸ್ ಬಿಲಾಂಗ್ ಟು ದ ಸೇಮ್ ಕ್ಲಾಸ್ ಆಫ್ ದ ಅನಿಮಲ್ಸ್ ಓಕೆ ಬೆಕ್ಕು ಮತ್ತು ಹುಲಿಗಳು ಒಂದೇ ಜಾತಿ ಒಂದೇ ಪ್ರಭೇದಕ್ಕೆ ಸೇರಿದ ಪ್ರಾಣಿಗಳು ಓಕೆ ಸೊ ದಿಸ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಕ್ಲಾಸ್ ಅಂಡ್ ಮೀನಿಂಗ್ ಆಫ್ ಕ್ಲಾಸ್ ನೆಕ್ಸ್ಟ್ ಮೈ ಡಿಯರ್ ಫ್ರೆಂಡ್ಸ್ ಡೇಟ್ ಮತ್ತು ಡೇಟ್ ಒಂದು ಡೇಟ್ ಅಂದರೆ ಖರ್ಜೂರ ದ ಫ್ರೂಟ್ ಆಫ್ ದ ಡೇಟ್ ಪಾಮ್ ಅಂತಲೇ ಹೇಳ್ತೀವಿ ಖರ್ಜೂರ ಉತ್ತತ್ತಿ ಗಿಡ ಅಂತ ಹೇಳ್ತೀವಿ ಇನ್ನೊಂದು ಡೇಟ್ ಅಂದರೆ ದಿನಾಂಕ ರೈಟ್ ಸೊ ಎ ಸ್ಪೆಸಿಫೈಡ್ ಡೇ ಆಫ್ ದ ಮಂತ್ ನೋಡಿ ಇದನ್ನು ಹೆಂಗೆ ಯೂಸ್ ಮಾಡ್ಕೋಬೋದು ಮೈಡಿಯರ್ ಫ್ರೆಂಡ್ಸ್ ಎಸ್ ಸೆಂಟೆನ್ಸ್ ದ ಡೇಟ್ಸ್ ಆರ್ ರಿಚ್ ಇನ್ ಪ್ರೋಟೀನ್ ಆ್ಯಂಡ್ ವಿಟಮಿನ್ ಆ ಖರ್ಜೂರಿ ಹಣ್ಣುಗಳು ಪ್ರೋಟೀನ್ ಮತ್ತು ವಿಟಮಿನ್ದಲ್ಲಿ ಶ್ರೀಮಂತವಾಗಿವೆ ಅಂದರೆ ಅದರಲ್ಲಿ ಹೇರಳವಾಗಿದೆ ಅಂತ ಅರ್ಥ ಇನ್ನ ದೇ ಗಾಟ್ ಮ್ಯಾರಿಡ್ ಆನ್ ಎ ವೆರಿ ಸ್ಪೆಷಲ್ ಡೇ ಡೇಟೆಡ್ ಜನವರಿ ಒಂದು ಜನವರಿ ಒಂದನೇ ದಿನ ವಿಶೇಷವಾದ ದಿನದಂದು ಮದುವೆಯಾದರು ಸೊ ಒಂದೇ ಡೇಟ್ಗೆ ಎರಡು ಬೇರೆ ಬೇರೆ ಮೀನಿಂಗ್ ಮೈ ಡಿಯರ್ ಫ್ರೆಂಡ್ಸ್ ನೆಕ್ಸ್ಟ್ ಎಕ್ಸಾಂಪಲ್ ಫೈನ್ ಅಂಡ್ ಫೈನ್ ಓಕೆ ಮೂರು ಓಕೆ ಸಾರಿ ಫೈನ್ ಫೈನ್ ಅಂಡ್ ಫೈನ್ ಒಂದೇ ಫೈನ್ ಮೂರು ಅರ್ಥ ಸ್ನೇಹಿತರೆ ಒಂದು ಫೈನ್ ಆಫ್ ಹೈ ಆರ್ ಸುಪೀರಿಯರ್ ಕ್ವಾಲಿಟಿ ಶ್ರೇಷ್ಠ ಗುಣಮಟ್ಟದ ಅಂದವಾದ ಸೊಗಸಾದ ಇನ್ನೊಂದು ಫೈನ್ ಅಂದರೆ ಎ ಸಮ್ ಆಫ್ ಮನಿ ಟು ಬಿ ಪೇಡ್ ಆಸ್ ಎ ಪನಿಷ್ಮೆಂಟ್ ಅಂದರೆ ದಂಡ ಅಥವಾ ಜುಲ್ಮಾನೆ ಅದಕ್ಕೂ ಸಹಿತ ಫೈನ್ ಅಂತ ಹೇಳ್ತೀವಿ ಇನ್ನ ಒಂದು ಫೈನ್ ಅಂದರೆ ಇನ್ ಗುಡ್ ಹೆಲ್ತ್ ಆರೋಗ್ಯವಾದ ಸ್ಥಿತಿ ಓಕೆ ಎಸ್ ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಸೆಂಟೆನ್ಸಸ್ ಯು ವಿಲ್ ಕಮ್ ಟು ನೋ ಇನ್ ಸಿಟಿ ಬೆಟರ್ ವೇ ದ ಚಿಲ್ಡ್ರನ್ ಪ್ರೆಸೆಂಟೆಡ್ ಎ ಫೈನ್ ಶೋ ಮಕ್ಕಳು ಒಂದು ಒಳ್ಳೆಯ ಸುಂದರವಾದ ಪ್ರದರ್ಶನವನ್ನು ಪ್ರದರ್ಶಿಸಿದರು ರಾಜು ಹ್ಯಾಡ್ ಟು ಪೇ ಎ ಫೈನ್ ಆಫ್ ರುಪೀಸ್ ಹಂಡ್ರೆಡ್ ಫಾರ್ ರೈಡಿಂಗ್ ದ ಬೈಕ್ ವಿಧೌಟ್ ಹೆಲ್ಮೆಟ್ ರಾಜು ಶಿರಸ್ತ್ರಾಣ ಹೆಲ್ಮೆಟ್ ಇಲ್ಲದೆ ಪ್ರಯಾಣ ಮಾಡಿದ್ದಕ್ಕೆ ಪೊಲೀಸರಿಗೆ ನೂರು ರೂಪಾಯಿ ದಂಡವನ್ನು ಕೊಡಬಹ ಕೊಡಬೇಕಾಯ್ತು ಇಲ್ಲಿ ಫೈನ್ ಅಂದ್ರೆ ಏನು ದಂಡ ಇನ್ನು ಪರ್ಸನ್ ಒನ್ ಕೇಳ್ತಾರೆ ಹೌ ಆರ್ ಯು ಮೈ ಡಿಯರ್ ಫ್ರೆಂಡ್ ನಾವು ಹೇಳ್ತೀವಿ ಐ ಎಮ್ ಫೈನ್ ಅಂದ್ರೆ ಆರೋಗ್ಯವಾಗಿದ್ದೀನಿ ಅಂತ ಸೊ ಒಂದೇ ಫೈನ್ ಎರಡು ಮೂರು ಅರ್ಥ ಸ್ನೇಹಿತರೆ ನೆಕ್ಸ್ಟ್ ಹೆಡ್ ದ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ ಅಂದರೆ ತಲೆ ಅಥವಾ ಶಿರ ಇನ್ನೊಂದು ಹೆಡ್ ಅಂದರೆ ಲೀಡರ್ ಆರ್ ಅ ರೂಲರ್ ಮುಖಂಡ ಅಥವಾ ಮುಖ್ಯಸ್ಥ ನಾಯಕ ಇನ್ನೊಂದು ಹೆಡ್ ಅಂದರೆ ದ ಅಪ್ಪರ್ ಆ್ಯಂಡ್ ಹೈಯರ್ ಎಂಡ್ ಆಫ್ ದ ಸಮಥಿಂಗ್ ಯಾವುದೋ ಒಂದು ವಸ್ತುವಿನ ಎತ್ತರದ ಭಾಗ ಓಕೆ ಸೊ ನಮಗೆ ಬಹುತೇಕವಾಗಿ ತಲೆ ಗೊತ್ತಿರುತ್ತೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಗೊತ್ತಿರುತ್ತೆ ಸೊ ಇದು ಒಂದು ಗೊತ್ತಿರಬೇಕು ಬಿಕಾಸ್ ಇಟ್ ಈಸ್ ಯೂಸ್ ಇನ್ ಎ ಡಿಫ್ರೆಂಟ್ ಮೀನಿಂಗ್ ಫಾರ್ ಎಕ್ಸಾಂಪಲ್ ಹರ್ ಹೆಡ್ ವಾಸ್ ಏಕಿಂಗ್ ಅವರ ತಲೆ ನೇಸ್ತಾಯಿತ್ತು ಹಿ ಈಸ್ ದ ಹೆಡ್ ಆಫ್ ದ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅವರು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಿನ ಮುಖ್ಯಸ್ಥರಾಗಿದ್ದಾರೆ ಫ್ರೆಂಡ್ ಈ ಕಾಲ್ ಆನ್ ಮಿ ಐ ವಾಸ್ ಸ್ಟ್ಯಾಂಡಿಂಗ್ ಎಟ್ ದ ಹೆಡ್ ಆಫ್ ದ ಸ್ಟೇರ್ ಕೇಸ್ ಅವರು ಯಾವಾಗ ನಾನು ಕರೆದರೂ ನಾನು ಆ ಮೆಟ್ಟಿಲಿನ ಮುಂದಿನ ಭಾಗದಲ್ಲಿ ಇದ್ದೆ ರೈಟ್ ಎಸ್ ಮೈ ಡಿಯರ್ ಫ್ರೆಂಡ್ಸ್ ನೆಕ್ಸ್ಟ್ ಇಂಟ್ರೆಸ್ಟ್ ಆ್ಯಂಡ್ ಇಂಟ್ರೆಸ್ಟ್ ಎ ಫೀಲಿಂಗ್ ಆಫ್ ಕ್ಯೂರಿಯಾಸಿಟಿ ಅಬೌಟ್ ಸಮಥಿಂಗ್ ಆಸಕ್ತಿ ಅಭಿರುಚಿ ಇನ್ನೊಂದು ಇಂಟ್ರೆಸ್ಟ್ ಅಂದರೆ ಬಡ್ಡಿ ಇದು ಬಹುತೇಕವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಓಕೆ ಸೆಂಟೆನ್ಸ್ ಅಲ್ಲಿ ಹೆಂಗೆ ಮಾಡ್ಬೋದು ಮೋಸ್ಟ್ ಆಫ್ ಅವರ್ಸ್ ಟೇಕ್ ಎ ಕೀನ್ ಇಂಟ್ರೆಸ್ಟ್ ಇನ್ ದ ಗೇಮ್ ಆಫ್ ದ ಕ್ರಿಕೆಟ್ ಬಹುತೇಕವಾಗಿ ನಾವು ಕ್ರಿಕೆಟ್ ಆಡದಲ್ಲಿ ಆಸಕ್ತಿಯನ್ನು ವಹಿಸ್ತೀವಿ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಟೀಚಿಂಗ್ ಇಂಗ್ಲೀಷ್ ಟು ಮೈ ಸ್ಟೂಡೆಂಟ್ಸ್ ನನಗೆ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಕಲಿಸೋದಲ್ಲಿ ಆಸಕ್ತಿ ಇದೆ

ಇನ್ನೊಂದು ಕಾಯಿನ್ ಅಂದರೆ ಫ್ರೆಂಡ್ಲಿ ನಾಟ್ ಹಾರ್ಮ್ಫುಲ್ ಮೀನ್ಸ್ ಸಹೃದಯಿ ದಯಾಳುವಾಗಿರುವಂಥ ಅರ್ಥ ರೈಟ್ ಸೊ ಇದ್ರ ಮೇಲೆ ಆಧಾರಿತವಾಗಿ ವಾಕ್ಯಗಳು ಐ ಸಾ ಆಲ್ ಕೈಂಡ್ಸ್ ಆಫ್ ಪೀಪಲ್ ಆಟ್ ದ ಫಂಕ್ಷನ್ ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ತರಹದ ವ್ಯಕ್ತಿಗಳನ್ನ ನೋಡಿದೆ ಸೊ ತರಹದ ವಿಧದ ವಾಟ್ ಕೈಂಡ್ ಆಫ್ ದ್ಯಾಟ್ ಇದು ಯಾವ ಬಗೆಯ ಬಟ್ಟೆ ಅಂತ ಕೇಳ್ತಾ ಇದ್ದೀವಿ ಇನ್ ಹೀಸ್ ಎ ಕೈಂಡ್ ಮ್ಯಾನ್ ಅವನು ಬಹಳ ಸಹೃದಯಿ ಒಳ್ಳೆಯ ಮನುಷ್ಯ ಈ ರೀತಿ ಕೈಂಡ್ ಅರ್ಥ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಲೈಟ್ ಮತ್ತು ಲೈಟ್ ದ್ಯಾಟ್ ವಿಚ್ ಶೈನ್ಸ್ ಆ್ಯಂಡ್ ಬೈ ವಿಚ್ ವಿ ರೇಡಿಯನ್ಸ್ವಿಮಿನ್ ಅಥವಾ ಪ್ರಕಾಶ ಬೆಳಕು ಜ್ಯೋತಿ ಉರಿ ಅಥವಾ ಆಗುತ್ತೆ ಇನ್ನೊಂದು ಲೈಟ್ ನಾಟ್ ಹೆವಿ ಹಗುರ ಅಥವಾ ಭಾರವಲ್ಲದ ಓಕೆ ಒಂದು ಪ್ರಕಾಶ ಒಂದು ಹಗುರ ಇದರ ಮೇಲೆ ಆಧಾರಿತವಾಗಿ ಪ್ರಶ್ ವಾಕ್ಯಗಳು ಇನ್ ಡೇ ಲೈಟ್ ಹಿ ಲ್ಯಾಕ್ಸ್ ಟು ಸ್ವಿಮ್ ದಿನದ ಬೆಳಕಿನಲ್ಲಿ ದಿನದ ಬೆಳಕಿನಲ್ಲಿ ಅವನು ಈಜಲು ಬಯಸುತ್ತಾನೆ ಪೇಪರ್ ಇಸ್ ವೆರಿ ಲೈಟ್ ವೇಟೆಡ್ ಓಕೆ ಕಾಗದ ಬಾಳೆ ಹಗುರವಾಗಿದೆ ಹಗುರ ಭಾರವುಳ್ಳದಾಗಿದೆ ಸೊ ಇಲ್ಲಿ ಲೈಟ್ ಅಂದರೆ ಬೆಳಕು ಇಲ್ಲಿ ಲೈಟ್ ಅಂದರೆ ಹಗುರವಾದದ್ದು ಇನ್ನು ಮಾರ್ಚ್ ಮತ್ತು ಮಾರ್ಚ್ ಅಗೇನ್ ದ ಥರ್ಡ್ ಮಂತ್ ಆಫ್ ದ ಇಯರ್ ಜನವರಿ ಫೆಬ್ರವರಿ ಮಾರ್ಚ್ ಅದಾದಮೇಲೆ ಇನ್ನೊಂದು ಮಾರ್ಚ್ ಅಂದರೆ ಪ್ರೊಸೆಷನ್ ಎ ಲಾಂಗ್ ವಾಕ್ ಆರ್ ವಾಕ್ ವಿತ್ ಮಿಲಿಟರಿ ಸ್ಟೆಪ್ ಅಂದರೆ ಕಾರಣದಲ್ಲಿ ಮುಂದೆ ಸಾಗು ಪ್ರಯಾಣ ಮಾಡೋ ಮೆರವಣಿಗೆ ಸೈನಿಕನಂತೆ ನಡೆ ಓಕೆ ಒಂದು ಇದು ಆಗುತ್ತೆ ಒಂದು ಮೆರವಣಿಗೆನೂ ಆಗುತ್ತೆ ಇದರ ಆಧಾರಿತವಾಗಿ ಕೆಲವೊಂದು ವಾಕ್ಯಗಳನ್ನು ನೋಡ್ಕೊಳ್ಳೋಣ ಸ್ನೇಹಿತರೆ ಬಿಲ್ಡಿಂಗ್ ವರ್ಕ್ ವಾಸ್ ಕಂಪ್ಲೀಟೆಡ್ ಇನ್ ಮಾರ್ಚ್ ಓಕೆ ಆ ಕಟ್ಟಡದ ನಿರ್ಮಾಣ ಕೆಲಸವು ಮಾರ್ಚ್ ತಿಂಗಳಲ್ಲಿ ಮುಗಿಯಿತು ಇದು ಮಾರ್ಚ್ ಇನ್ನೊಂದು ದ ಪೊಲೀಸ್ ಬ್ಯಾರಿಕೇಟೆಡ್ ದ ರೋಡ್ ಟು ಸ್ಟಾಪ್ ದ ಎಜಿಟೇಟರ್ಸ್ ಮಾರ್ಚ್ ಸತ್ಯಾಗ್ರಹಿ ಮಾಡುವವರ ನಡೆಯುವುದನ್ನು ಓಕೆ ಅವರ ಮುಂದೆ ಸಾಗುವಿಕೆಯನ್ನು ತಡೆಯಲು ಬ್ಯಾರಿಕೇಡ್ಗಳನ್ನು ಓಕೆ ಹಚ್ಚಿ ಪೊಲೀಸರು ಅದನ್ನು ನಿಲ್ಲಿಸಿದರು ಈ ರೀತಿ ಒಂದೇ ಮಾರ್ಚ್ಗೆ ಎರಡು ಬೇರೆ ಬೇರೆ ಅರ್ಥ ಸ್ನೇಹಿತರೆ ಕ್ವಾಕ್ ಮತ್ತು ಕ್ವಾಕ್ ಒಂದು ಕ್ವ್ಯಾಕ್ ಅಂದರೆ ಢೋಂಗಿ ವೈದ್ಯ ಅಥವಾ ಬೂಟಿ ನಕಲಿ ವೈದ್ಯ ಅಂತ ಹೇಳ್ತೀವಿ ಇನ್ನೊಂದು ಕ್ವ್ಯಾಕ್ ಅಂದರೆ ಬಾತುಕೋಳಿಯ ಧ್ವನಿ ಓಕೆ ಡೈರೆಕ್ಟಾಗಿ ಕನ್ನಡದಲ್ಲಿ ನಿಮಗೆ ಹೇಳ್ತೀನಿ ಇನ್ನೂ ಹೆಚ್ಚಿಗೆ ಪದಗಳನ್ನು ಕಲಿಬಹುದು ಓಕೆ ಸೊ ಇಲ್ಲಿ ನೋಡಿ ಕನ್ನಡದಲ್ಲಿ ಅರ್ಥ ಮಾಡಿಕೊಳ್ಳೋಣ ಈ ವಾಕ್ಯವನ್ನು ಡು ನಾಟ್ ಎವರ್ ವಿಸಿಟ್ ದ್ಯಾಟ್ ಡಾಕ್ಟರ್ ಹೀ ಇಸ್ ಕ್ವಾಕ್ ಆ್ಯಂಡ್ ಡೆಸ್ ಡಸ್ ನಾಟ್ ಹೋಲ್ಡ್ ಎ ಮೆಡಿಕಲ್ ಡಿಗ್ರಿ ಆ ವೈದ್ಯನ ಕಡೆ ಹೋಗಬೇಡ ಅವನಿಗೆ ಯಾವುದೇ ವೈದ್ಯಕೀಯ ಪದವಿ ಅವನ ಕಡೆ ಇಲ್ಲ ಅವನೊಬ್ಬ ಡೋಂಗಿ ವೈದ್ಯ ಡೋಂಗಿ ವೈದ್ಯ ಗೆ ಏನಂತ ಹೇಳ್ತೀವಿ ಕ್ವ್ಯಾಕ್ ಇನ್ನು ಬಾತುಕೋಳಿಯ ಶಬ್ದಕ್ಕೂ ಸಹಿತ ನಾವು ಕ್ವ್ಯಾಕ್ ಅಂತೀವಿ ಐ ಕುಡ್ ಹಿಯರ್ ದ ಕ್ವಾಕ್ಸ್ ಆಫ್ ದ ಡತ್ಸ್ ಫ್ರಮ್ ಎ ಡಿಸ್ಟೆನ್ಸ್ ಸ್ವಲ್ಪ ದೂರದಿಂದನೇ ಬಾತುಕೋಳಿಯ ಶಬ್ದಗಳನ್ನು ನಾನು ಕೇಳಿದೆ ಅಂತ ಅರ್ಥ ರೈಟ್ 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 ಈಗ ತಾನೇ ನಾವು ಕೇಳಿದ್ದೀವಿ ಸ್ನೇಹಿತರೆ ರೈಟ್ ಅಂದರೆ ಕರೆಕ್ಟ್ ಟ್ರೂ ಸರಿ ಇನ್ನೊಂದು ರೈಟ್ ಅಂದರೆ ಬಲಗಡೆ ಇನ್ನೊಂದು ರೈಟ್ ಅಂದರೆ ಹಕ್ಕು ರೈಟ್ ಇದರ ಮೇಲೆ ಆಧಾರಿತವಾಗಿ ಹೀಸ್ ಆನ್ಸರ್ ಈಸ್ ರೈಟ್ ವೆರಿ ಸಿಂಪಲ್ ಅವನ ಉತ್ತರ ಸರಿಯಾಗಿದೆ ಹೀ ರೈಟ್ಸ್ ವಿತ್ ರೈಟ್ ಹ್ಯಾಂಡ್ ಅವನು ತನ್ನ ಬಲಗೈಯಿಂದ ಬರೀತಾನೆ ದಿಸ್ ಆಬ್ಸರ್ವ್ ದಿಸ್ ರೈಟ್ ದಿಸ್ ರೈಟ್ ಆ್ಯಂಡ್ ಎವ್ರಿ ಚೈಲ್ಡ್ ಹ್ಯಾಸ್ ದ ರೈಟ್ ಟು ಎಜುಕೇಷನ್ ಪ್ರತಿ ಮಗುವಿಗೆ ಶಿಕ್ಷಣಕ್ಕೆ ಅಧಿಕಾರ ಇದೆ ಹಕ್ಕು ಇದೆ ಅಂತ ಅರ್ಥ ನೆಕ್ಸ್ಟ್ ಟಿಯರ್ ಮತ್ತು ಟಿಯರ್ ಒಂದು ಟಿಯರ್ ಅಂದರೆ ಕಣ್ಣೀರು ಇನ್ನೊಂದು ಟಿಯರ್ ಅಂದರೆ ಹರಿ ಓಕೆ ಇದರ ಆಧಾರಿತವಾಗಿ ಡೈರೆಕ್ಟ್ ಸೆಂಟೆನ್ಸ್ ತಗೋಣ ಹಿ ಕುಡ್ ನಾಟ್ ಸಿ ದ ಟಿಯರ್ಸ್ ಆಫ್ ಅವರ್ ಐಸ್ ಅವಳ ಕಣ್ಣೀರನ್ನು ಅವಳಿಗೆ ನೋಡೋಕ್ಕೆ ಆಗಲ್ಲ ಅವನು ನೋಡೋದು ಆಗಲಿಲ್ಲ ಡೋಂಟ್ ಟಿಯರ್ ದ ಪೇಪರ್ ಪ ಕಾಗದವನ್ನು ಹರಿಯಬೇಡ ನೆಕ್ಸ್ಟ್ ಟ್ರಂಕ್ ಟ್ರಂಕ್ ಮತ್ತು ಟ್ರಂಕ್ ಸ್ಟೆಮ್ ಆಫ್ ದ ಟ್ರೀನು ಅಂತ ಹೇಳ್ತೀವಿ ಅಂದರೆ ಕಾಂಡ ಇನ್ನೊಂದು ಟ್ರಂಕ್ ಅಂದರೆ ಆನೆಯ ಸೊಂಡಿಲು ಇನ್ನೊಂದು ಟ್ರಂಕ್ ಅಂದರೆ ದೊಡ್ಡ ಪೆಟ್ಟಿಗೆ ಸುಟಿಗೆ ಸರ ಅನ್ಬಹುದು ಆದರೆ ಅದು ಒಂದು ಮೆಟಲ್ ಒಂದು ಲೋಹದಿರುತ್ತೆ ಪಯಾಣದ ಪೆಟ್ಟಿಗೆ ಓಕೆ ಮೂರದಕ್ಕೂ ಟ್ರಂಕ್ ಅಂತ ಹೇಳ್ತೀವಿ ಟಿ ಆರ್ ಯು ಎನ್ ಕೆ ರೈಟ್ ಮೈಡಿಯರ್ ಫ್ರೆಂಡ್ಸ್ ದ ಸ್ಟೆಮ್ ಆಫ್ ದ ಟ್ರೀ ಇಸ್ ಕಾಲ್ಡ್ ಟ್ರೀ ಟ್ರಂಕ್ ಡೈರೆಕ್ಟಾಗಿ ನೀವು ಇಲ್ಲಿ ಟ್ರಂಕ್ ಉಪಯೋಗ ಮಾಡಬಹುದು ಅದಾದಮೇಲೆ ಅದಾದ್ಮೇಲೆ ಎಲಿಫೆಂಟ್ ಹ್ಯಾಸ್ ಎ ಟ್ರಂಕ್ ಆನೆಗೆ ಒಂದು ಸೊಂಡಿದು ಇದೆ ದೇ ಪುಟ್ ದೇರ್ ಕ್ಲೋಸ್ ಇನ್ ಎ ಟ್ರಂಕ್ ತಮ್ಮ ಅರಿವೆಗಳನ್ನೆಲ್ಲ ಆ ಒಂದು ಟ್ರಂಕ್ ಅಂದರೆ ಆ ಪೆಟ್ಟಿಗೆಯಲ್ಲಿ ಹಾಕಿದರು ಅಂತ ಅರ್ಥ ನೆಕ್ಸ್ಟ್ ವಾರ್ಡ್ ವಾರ್ಡ್ ಮತ್ತು ವಾರ್ಡ್ ಪಾಲನೆಯಲ್ಲಿರುವ ಆಶ್ರಿತ ಮಗುವಿಗೂ ವಾರ್ಡ್ ಅಂತ ಹೇಳ್ತೀವಿ ಇನ್ನೊಂದು ವಾರ್ಡ್ ಪಹರೆ ಕಾಯುವುದು ಅಥವಾ ಕಾವಲು ಅಥವಾ ರಕ್ಷಣೆ ಅಂತ ಹೇಳ್ತೀವಿ ಇನ್ನೊಂದು ವಾರ್ಡ್ ಕಾರಾಗೃಹ ಅಥವಾ ಆಸ್ಪತ್ರೆಯ ಒಂದು ವಿಭಾಗ ವಾರ್ಡ್ ಓಕೆ ಆನ್ ದಿಸ್ सिंस हर पेरेन्पायर्ड शी हाज बी वार्ड आफ्वर ग्रैंड फर ओके पालक तीर होंगे अज्जन और वार्ड मीन आश्रित मगुलाी वाच एंड वार्ड आिम ओके मेले क्रिमिनल अपराधी मेले पहरू दे वेर अडमिटेड इन द जनरल वार्ड और वार्ड ओके आस्पत्र विभाग में ವೆಲ್ ಮತ್ತು ವೆಲ್ ಬಿಂಗ್ ಇನ್ ಗುಡ್ ಸ್ಟೇಟ್ ಆರ್ ಫೇವರ್ ಹಿತ ಕ್ಷೇಮ ಚೆನ್ನಾಗಿ ಸರಿ ಎಕ್ಸೆಟ್ರಾ ಇನ್ನೊಂದು ವೆಲ್ ಅಂದರೆ ಬಾವಿ ವರತೆ ಅಥವಾ ಬುಗ್ಗೆ ಓಕೆ ಇದರ ಮೇಲೆ ವಾಕ್ಯಗಳು ಸ್ನೇಹಿತರೆ ಹೀ ಇಸ್ ಡೂಯಿಂಗ್ ವೆರಿ ವೆಲ್ ವಿ ಇನ್ ಸ್ಟಡೀಸ್ ಓಕೆ ಅವನು ಅಭ್ಯಾಸದಲ್ಲಿ ಒಳ್ಳೇದು ಮಾಡ್ತಾ ಇದ್ದಾನೆ ದ ವೆಲ್ ಈಸ್ ಫುಲ್ ಆಫ್ ಸ್ವೀಟ್ ವಾಟರ್ ಆ ಬಾವಿಯಲ್ಲಿ ಪೂರ್ತಿ ಸಿಹಿ ನೀರು ಇದೆ ವಿಂಡ್ ಮತ್ತು ವಿಂಡ್ ಏರ್ ಇನ್ ಮೋಷನ್ ಅಥವಾ ಗಾಳಿ ವಾಯು ಉಸಿರು ಇನ್ನೊಂದು ವಿಂಡ್ ಅಂದರೆ ತಿರುಗು ಇದರ ಮೇಲೆ ಆಧಾರಿತವಾಗಿ ವಾಕ್ಯಗಳು

ದ್ಯಾಟ್ ಸ್ಪೆಲ್ಲಿಂಗ್ ಆಫ್ ದ ವರ್ಡ್ಸ್ ಶುಡ್ ಬಿ ಆನ್ ಯುವರ್ ಟಿಪ್ ಆಫ್ ದ ಟಂಗ್ ಇಷ್ಟು ನೀವು ಪ್ರಾಕ್ಟೀಸ್ ಮಾಡಬೇಕಲ್ಲ ಸ್ಪೆಲ್ಲಿಂಗ್ ನಿಮ್ಮ ನಾಳಿಗೆ ತುದಿ ಮೇಲೆ ಇರಬೇಕು ಹೋಟೆಲ್ ಸರ್ವರ್ ಓಕೆ ಅಲ್ಲಿಯ ಮಾನಿ ಅಥವಾ ಸೇವೆ ಮಾಡುವವನು ನಮ್ಮಿಂದ ಸ್ವಲ್ಪ ಟಿಪ್ ನಿರೀಕ್ಷೆ ಸಮ್ ಎಕ್ಸ್ಪೆಕ್ಟಿಂಗ್ ಸಮ್ ಟಿಪ್ ಫ್ರಾಮ್ ಅರ್ಸ್ ನಮ್ಮಿಂದ ಕೆಲವೊಂದು ಇನಾಮನ್ನು ನಿರೀಕ್ಷೆ ಮಾಡ್ತಾ ಇದ್ದ ಟೀಚರ್ಸ್ ಗು ಸಮ್ ಪ್ರಾಬ್ಲಮ್ ಸಾಲ್ವಿಂಗ್ ಟಿಪ್ಸ್ ಫಾರ್ ಫಾಸ್ಟ್ ಕ್ಯಾಲ್ಕುಲೇಷನ್ ವೇಗವಾಗಿ ಲೆಕ್ಕ ಮಾಡುವ ದೃಷ್ಟಿಯಲ್ಲಿ ಶಿಕ್ಷಕರು ಒಮ್ಮೊಮ್ಮೆ ಟಿಪ್ಸ್ಗಳು ಇಲ್ಲಿ ಟಿಪ್ಸ್ ಅಂದರೆ ಮಾಹಿತಿಗಳನ್ನ ಕೊಡ್ತಾರೆ ಅಂತ ಅರ್ಥ ಮೀನ್ ಮತ್ತು ಮೀನ್ ಒಂದು ಮೀನ್ ಅಂದರೆ ಅರ್ಥ ಇನ್ನೊಂದು ಮೀನ್ ಅಂದರೆ ಉದಾರವಲ್ಲದ ಕಡಿಮೆ ದರ್ಜೆಯ ಓಕೆ ವಾಟ್ ಡು ಮೀನ್ ಬೈ ದಿಸ್ ಇದರ್ಥ ಏನು ಫಾರ್ ವಾಟ್ ಇಸ್ ದ ಮೀನಿಂಗ್ ಆಫ್ ದ್ಯಾಟ್ ಎಟ್ಸೆಟ್ರಾ ಅಲ್ಲಿ ಮೀನ್ ಅಂದರೆ ಅರ್ಥ ವಿ ಶುಡ್ ಲೀವ್ ಮೀನ್ ಮೆಂಟಾಲಿಟಿ ಫಾರ್ ಗುಡ್ ಪರ್ಸನ್ ಡೆವಲಪ್ಮೆಂಟ್ ಒಳ್ಳೆ ವ್ಯಕ್ತಿತ್ವ ಆಗಬೇಕಂದ್ರೆ ಉದಾರವಲ್ಲದ ಈ ಗುಣವನ್ನು ನಾವು ಬಿಡಬೇಕು ಅಂತ ಅರ್ಥ ಮೈ ಫ್ರೆಂಡ್ಸ್ ಸೊ ದಿಸ್ ಈಸ್ ವಾಟ್ ಯು ಮೀನ್ ಬೈ ಹೋಮೋ ನಿಮ್ಸ್ ಈ ರೀತಿ ಹೋಮೋ ನಿಮ್ಸಲ್ಲಿ ಒಂದೇ ಸ್ಪೇನಿಂಗ್ ಇರುತ್ತೆ ಉಚ್ಚಾರ ಒಂದೇ ಇರುತ್ತೆ ಅರ್ಥ ಬೇರೆ ಬೇರೆ ಇರುತ್ತೆ ಯಾವ ಸಂದರ್ಭದಲ್ಲಿ ಯಾವ ಪದವನ್ನು ಬಳಕೆ ಮಾಡಬೇಕು ಅದನ್ನು ನಾವು ಪ್ರಾವೀಣ್ಯತೆಯಿಂದ ಈ ರೀತಿ ಹೆಚ್ಚಿಗೆ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡೋದ್ರಿಂದ ಮಾಡ್ಕೋಬೋದು ಇನ್ನು ಮುಂದಿನ ಕ್ಲಾಸಲ್ಲಿ ಇನ್ನೊಂದು ವಿಶೇಷ ಸ ವಿಷಯ ಜೊತೆಗೆ ಬರ್ತೀನಿ ಓಕೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಈ ಅವಕಾಶವನ್ನು ಕೊಟ್ಟಂಥ ನಮ್ಮ ನಿರ್ದೇಶಕರಿಗೆ ಥ್ಯಾಂಕ್ಸ್ ಹೇಳಿ ಮತ್ತೆ ಸಿರಿಗೋಣ ಕ್ಷೇತ್ರ ನಮಸ್ಕಾರ